ಇಂದಿನ ದಿನ ಕೃಷ್ಣ ಕಥೆ. ಇಂದಿನ ದಿನ ಕೃಷ್ಣ ಕಥೆಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ಏನಿದೆಯೋ ಅದೇ ಸಾಕು, ಅದನ್ನ ಇಟ್ಟೇ ನಾವು ಸಂತೋಷವಾಗಿರೋಕೆ ಕಲಿಬೇಕು. ಅದು ತಾನೇ ಇವತ್ತು ಕೃಷ್ಣ ಕಥೆಯಲ್ಲಿ ನಾವು ವಿವರಿಸುವ ಕತೆ. ಒಂದು ದೊಡ್ಡ ಮನೆಯಲ್ಲಿ ಬಂದು ಮೇಕೆ, ಆಮೇಲೆ ಇದು ಆಕಳು, ನಾಯಿ ಎಲ್ಲ ಇತ್ತು, ಸಂತೋಷವಾಗಿತ್ತು. ಬದಿಲೇ ಒಂದು ಚಿಕ್ಕ ಇದಲ್ಲಿ ಬಿಲಲಿ ಒಂದು ಎಲಿ ಇತ್ತು. ಆ ಎಲಿಗೆ ತುಂಬ ದಿನವ ಒಂದು ಆಸೆ ಇತ್ತು. ಏನು ಅಂದರೆ, ನಾವು ಇಂಥ ಮರಿ ದೊಡ್ಡ ಮನೆಯಲ್ಲಿ ಇರಬೇಕು ಅಂದ್ಬಿಟ್ಟು. ಇವರೆಲ್ಲ ನೋಡು ಎಷ್ಟು ಚೆಂದ ಇದ್ದಾರೆ, ಎಲ್ಲರೂ ಸಂತೋಷವಾಗಿದ್ದಾರಲ್ಲ, ನಮಗೆ ನೋಡು ಓಡಾಡೋಕೆ ಕೂಡ ಜಾಗ ಇಲ್ಲ ಮನೆಯಲ್ಲಿ, ಹಾಗೆ ಅಂದ್ಬಿಟ್ಟು ಅಮ್ಮನವ್ರ ಎಲಿಗೆ ಹೇಳ್ತು, ಅಮ್ಮ ನಾವು ಮಾತ್ರ ಯಾಕಮ್ಮ ದೊಡ್ಡ ಮನೆಯಲ್ಲಿ ಇರಕೂಡ್ದು ಅಂದು. ಅದಕ್ಕೆ ತಾಯಿ ಎಲಿ ಅಂತಂತೆ, ಸ್ವಲ್ಪ ದಿನ ತಡಿ, ನಿಂಗೆ ಅದು ಅರ್ಥ ಆಗೋದು ಹಾಗೆ ಅಂತ. ಸ್ವಲ್ಪ ದಿನ ಹೋಯಿತು, ಅದು ಹೊರಗೆ ಬಂದು ಆಟ ಆಡಬೇಕು ಅಂತ ಇದು ಬಿಲನ ಬಿಟ್ಟು ಹೊರಗೆ ಬರೋವಳೆ ಏನಾಯಿತು ಅಂದ್ರೆ, ಒಂದು ಬೆಕ್ಕು ನೋಡಿತು. ಆ ಬೆಕ್ಕು ನೋಡಿ ಈ ಎಲಿನ ಅಡ್ಡ ಇದು ಅಡ್ಡಾಡಿಸ್ತು. ಅಡ್ಡಾಡಿಸಿ ಅವಳೆ ಅಟ್ಟಿಸವಳೆ ಏನಾಯಿತು, ಅದು ಅಲ್ಲಿ ಇಲ್ಲಿ ಹೋಗ್ತಾ ಇತ್ತು, ದೊಡ್ಡ ಮನೆಯ ಒಳಗೆ ಹೋಯಿತು. ದೊಡ್ಡ ಮನೆಗೆ ಹೋದರೂ ಬಿಟ್ಟಿಲ್ಲ ಆ ಬೆಕ್ಕು. ಅದು ಏನು ಮಾಡಿತು, ಬದಿಲೇ ತನ್ನ ಮನೆ ಇದಲ್ಲ, ಸಣ್ಣ ಮನೆ ಇದಲ್ಲ, ಆ ಮನೆ ಒಳಗೆ ಹೋಯ್ತು. ಆದರೆ ಆ ಬೆಕ್ಕಿಂದ ಒಳಗೆ ಬರಹಾಕೆ ಮಾಡಿದೆ. ಇದನ್ನು ನೋಡಿ ಅಮ್ಮ ನೋಡಮ್ಮ ಇವತ್ತು ನಾನು ಇದು ಮಾಡಿದ್ದೆ, ತಪ್ಸ್ಕೊಂಡು ಬಂದದ್ದೇ ನಮ್ಮ ಈ ದೊಡ್ಡ ಚಿಕ್ಕ ಮನೆಯಿಂದ ತಮ್ಮ, ನಂಗೆ ಈಗ ಗೊತ್ತಾಯ್ತಮ್ಮ ನೀನು ಯಾರು ನೀ ಹೇಳಿದಕ್ಕ ಹಂಗೇನು. ಅದಕ್ಕೆ ತಾಯಿ ಬೆಕ್ಕಾದಳಂತೂ, ಹೋದಪ್ಪ ನಾವು ಎಷ್ಟು ಇಟ್ಟಿದ್ದೇವೋ ಅದನ್ನ ಇಟ್ಟೇ ನಾವು ಸಂತೋಷ ಪಡಬೇಕು, ಇಟ್ಟ ಹಂಗೆ ಇಡುವೇನು ಹರಿಯೇ ಏನು ದೊರೆಯೇ ಹಾಗೆ ಅಂತ ಹೇಳ್ಬಿಟ್ಟು ನಮ್ಮ ಪುರದ ದಾಸರು ಹೇಳಿದ್ದಾರೆ. ಆದರೆ ನಾವೇನು ಮಾಡ್ತೀವಿ, ನಮ್ಮ ಇನ್ನೊಬ್ಬರನ್ನ ನೋಡಿ ಕಂಪೇರ್ ಮಾಡ್ಕೊತೀವಿ, ಅಯ್ಯೋ ಅವರು ಸಂತೋಷವಾಗಿದ್ದಾರಲ್ಲ ನಮಗಿಲ್ಲವಲ್ಲ, ಅವ್ರ ಈ ಮನೆ ಇದೆ ಬಾಗಿಲಿದೆ ನಮಗೇನು ಇಲ್ಲವಲ್ಲ ಹಾಗೆ ಅಂದ್ಬಿಟ್ಟು ಒಂದೊಂದು ನಾವು ಇನ್ನೊಬ್ಬರನ್ನ ನೋಡಿ ನಾವು ಮನಸ್ಸು ಕಷ್ಟಪಟ್ಟಿದ್ದಾವೆ. ನಮಗೆ ಅದು ಏನು ಬೇಕಾದ್ರೆ ಅದು ದೇವ್ರು ನಮಗೆ ಕೊಟ್ಟಿಲ್ಲವಾ, ಅದಕ್ಕೆ ಏನೋ ಒಂದು ಕಾರಣ ಕಾರ್ಯ ಇಲ್ಲಂಗೆ ದೇವ್ರು ಮಾಡ್ಲಾರಂಬ ದಿಢ ನಂಬಿಕೆ ನಮಗೆ ಬೇಕು, ಕಾರಣ ಇರಬೇಕು. ಒಬ್ರೊಬ್ಬರು ಅಂತಾರೆ ಅಯ್ಯೋ ನಂಗೆ ಯಾರು ಇಲ್ಲ, ನಾ ಒಬ್ಬಕೇ ಇದ್ದಾನೆ, ನಂಗೆ ಯಾವ ಫ್ರೆಂಡ್ಸೇ ಇಲ್ಲ ಅಂದ್ಬಿಟ್ಟು. ಅದು ಒಂದು ಇದಕ್ಕೆ ಒಳ್ಳೆಯದೇ ಆಗಿರೋದೋ ಏನು, ದೇವ್ರು ನಮಗೆ ಒಳ್ಳೆಯದೇ ಮಾಡ್ತಾ ಇದ್ದಾನೆಯೋ ಏನು, ಯಾಕೆ ಹೇಳು ಫ್ರೆಂಡ್ಸ್ ಇದ್ರೆ ಏನಾಗೋದು. ಸರಿ ಒಬ್ಬರಿಗೆ ಒಂದು ನಾಲ್ಕು ಜನ ಮಾತು ಬರಬೇಳೆ, ಏನಾರು ಒಂದು ಕೆಟ್ಟ ಅಭ್ಯಾಸ ಕೆಟ್ಟ ಜನ ನಮಗೆ ಬರೋಕ್ಕೂ ಚಾನ್ಸ್ ಇದೆ, ಎದು ನಾವು ಹೇಳಂಗಿಲ್ಲವಲ್ಲ. ಅದು ತಾನೇ ದೇವ್ರು ಏನು ಮಾಡಿದ, ಬೇಡವೇ ಬೇಡಪ್ಪ ನಿಂಗೆ ಫ್ರೆಂಡ್ಸೇ ಬೇಡ, ನೀ ಒಬ್ಬನೇ ಇರು, ನೀ ಸಂತೋಷವಾಗಿರು ಅಂತ ಹೇಳೋ ಇರೋದು. ನಾವು ದೇವ್ರಿ ಅದು ಬೇಕು ಇದು ಬೇಕು ಅಂತ ಕೇಳಿಬಿಡ್ತೀವಿ. ದೇವ್ರನ್ನವರು ಚಿಕ್ಕ ಮಕ್ಕಳು ಈಗ ಚಾಕ್ಲೇಟು ಇದೆಲ್ಲ ಕೇಳಿತ್ತು ಅಂದ್ರೆ ನಾವು ಒಡನೆ ತೆಗೆದು ಕೊಟ್ಟು ಬಿಡ್ತೀವಿ. ಆದರೆ ಯಾವಾಗ ಶರ್ದಿ ಇರೋವಳು ಕೊಡ್ತೀವ, ಇರೋಲ್ಲ. ಆದರೆ ಹಠ ಮಾಡತ್ತೆಗಳು ಅಂತ ಮಾರಿ ನಂಗೆ ಚಳಿಗಾಲದಲ್ಲಿ ನಂಗೆ ಚಾಕ್ಲೇಟೇ ಬೇಕು ಅಂತ ಹೇಳಿ, ಐಸ್ ಕ್ರೀಮೇ ಬೇಕು ಅಂತ ಹೇಳಿ ಮಕ್ಕಳು ಹಠ ಮಾಡತ್ತೆ. ಸರಿ ತರಿಸ್ಕೊಟ್ಬಿಡ್ತೀವಿ ಹಠಕ್ಕೆ, ಏನಾಗತ್ತೆ, ನೆಗಡಿ ಬರ್ತೆ ಜ್ವರ ಬರ್ತೆ ಅನುಭವಿಸ್ತೀವಿ. ಅದೇ ಮಾರಿ ನಾವು ದೇವ್ರ ಮೇಲೆ ಭಕ್ತಿ ಕೊಡು ಅಂತ ಹಠ ಮಾಡಲ್ಲ, ನಾವು ಏನೋ ಒಂದು ಚಿಕ್ಕ ಹುಡುಗರ ಹಂಗೆ ಹಠ ಮಾಡ್ತೀವಿ, ಅದು ಕೊಡು ಇದು ಕೊಡು ಅಂದ್ಬಿಟ್ಟು ದೇವ್ರು ಕೊಟ್ಬಿಡ್ತಾನ. ಓಕೆಪ್ಪ ನೀ ಚಿಕ್ಕ ಹುಡುಗನ ಹಂಗೆ ಹಠ ಮಾಡ್ತಾ ಇದ್ದೆ, ಅದೆಲ್ಲ ಅದರಿಂದ ಕಷ್ಟ ದೇವ್ರಿಗೆ ಗೊತ್ತು, ಅದಕ್ಕೋಸ್ಕರ ದೇವ್ರು ಕೊಟ್ಟಿಲ್ಲ ನಮಗೆ. ಆದರೆ ನಾವು ಹಠ ಮಾಡಿದೋಸಿ ಕೊಟ್ಬಿಡ್ತಾರೆ, ಅದರಿಂದ ಕಷ್ಟನ ನಾವು ಅನುಭವಿಸ್ತೀವಿ. ಸೊ ನಾವು ದೇವ್ರನ್ನ ಯಾವಾಗಲೂ ಯಾವಿದಕ್ಕೂ ನಾವು ದೇವ್ರನ್ನ ಬಯ್ಯೋದು ಬೇಡ. ದೇವ್ರು ನಂಗೆ ಏನು ಕೊಡ್ತೀವೋ ಅದನ್ನ ಇಟ್ಟು ನಾವು ಸಂತೋಷವಾಗಿರ್ತಾನೆ, ದೇವ್ರೆ ಇದೇ ನಂಗೆ ಸಾಕು ಹಾಗೆ ಅಂತ ಹೇಳ್ಬಿಟ್ಟು ನಾವು ಸಂತೋಷವಾಗಿರೋದು, ಇಟ್ಟ ಹಂಗೋ ಇರುವೇನು ಹರಿಯೇ ಹಾಗೆ ಅಂತ ಹೇಳ್ಬಿಟ್ಟು ನೀ ನಂಗೆ ಒಳ್ಳೇದು ಮಾಡು, ನೀ ಒಳ್ಳೇದು ಮಾಡಿದ್ರೆ ಸಾಕು, ನೀ ಕೆಟ್ಟದ್ದು ಕೊಡ್ತೀಯಾ ಕೊಡು, ಅದನ್ನು ತಡೆಯೋ ಶಕ್ತಿ ನಂಗೆ ಕೊಟ್ಬಿಡು, ಒಳ್ಳೇದು ಕೊಡ್ತೀಯಾ ಕೊಡು, ಅದು ಸಂತೋಷ, ನಾನು ಸಂತೋಷವಾಗಿರಬೇಕು ಈ ಜೀವನದಲ್ಲಿ ಹಾಗೆ. ಎದು ಕೊಟ್ಟರು ದೇವರೋಡ ಇದು ಇಲ್ಲಂಗೆ ಅನುಗ್ರಹದಿಂದ ಅನುಗ್ರಹ ಇಲ್ಲಂಗೆ ಒಂದು ನಡಿದು. ದೇವರೋಡ ಅನುಗ್ರಹ ಬೇಕೇ ಬೇಕು ಎಲ್ಲದಕ್ಕೂ. ಇದರಿಂದ ನಾವು ತಿಳಿಯೋಕೆ ಇದು ಏನು ಅಂದರೆ, ನಾವು ಏನು ಆ ಎಲಿ ಹಂಗೆ, ಎಲಿಗೆ ದೊಡ್ಡ ಮನೆ ಆಸೆ ಇತ್ತು, ಆದರೆ ದೇವ್ರಿಗೆ ಗೊತ್ತು ಚಿಕ್ಕ ಮನೆ ಇಲ್ತ ಅದು ಸುಖವ ಸಂತೋಷವ ಇರೋದು ಅಂದ್ಬಿಟ್ಟು ಅದರಿಂದ ತ ದೇವರು ಅದಕ್ಕೆ ಚಿಕ್ಕ ಮನೆ ಕೊಟ್ಟರು. ಅದೇ ಮಾರಿ ದೇವ್ರಿಗೆ ಗೊತ್ತಿದೆ ನಮಗೆ ಏನು ಕೊಡಬೇಕು ಏನು ಕೊಡೋದು ಬೇಡ ಅಂತ ಹೇಳ್ತು. ನಾವು ದೇವ್ರಲ್ಲಿ ಪ್ರಾರ್ಥನೆ ಮಾಡೋದು, ದೇವರೇ ನಿಂಗೆ ಗೊತ್ತಿದೆ ನನಗೆ ಏದು ಒಳ್ಳೆಯದು ಅದನ್ನು ಕೊಡು,
ಅಷ್ಟೇ, ನನ್ನೋಡ ಇಚ್ಛೆಗ್ಲಿ ಏನು ನಡೆಯೋದು ಬೇಡ, ನಿನ್ನೋಡ ಇಚ್ಛೆಗೆ ನನ್ನೋಡ ಇದು ಕೊಡು ಸಾಕು, ಹಾಗೆ ಕೇಳಿಬೇಕು. ನಿನ್ನ ಇಚ್ಛೆ ಬಂದಾಗ ನನ್ನ ನನ್ನೋಡ ಜೀವನ ನಡೆಸು ಅಂತ ಹೇಳಬೇಕು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.